ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದ ಸ್ವಾಗತ ಸ್ನೇಹಿತರ ಜಿ ಪಿ ಎಸ್ ಎರಡು ಸಾವಿರದ ಇಪ್ಪತ್ತೆರಡರ ಕೀ ಆನ್ಸರ್ಸ್ಗಳು ಈಗ ಅಷ್ಟೇ ಬಿಡುಗಡೆ ಆಗಿರ್ತವೆ ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ನಲ್ಲಿ ಹೋಗಿಬಿಟ್ಟು ಅಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಇದೆ ಜಿ ಪಿ ಟಿ ಟೂ ತೌಸಂಡ್ ಟ್ವೆಂಟಿ ಟು ಕೀ ಉತ್ತರಗಳು ಅಂತಂದು ಬರ್ತಾ ಇದೆ ಸೊ ನಾನು ಕನ್ನಡ ವರ್ಷನ್ ಇಟ್ಟಿದ್ದೀನಿ ಸೊ ಕನ್ನಡದಲ್ಲಿ ತೋರಿಸ್ತಾ ಇದೆ ನಿಮಗೆ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ನಲ್ಲಿ ತೋರಿಸುತ್ತೆ ಸೊ ನೀವು ಅಲ್ಲಿ ಹೋಗಿಬಿಟ್ಟು ಏನು ಮಾಡ್ಬೋದು ನಿಮ್ಮ ಒಂದು ಕೀ ಉತ್ತರಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ಕೀ ಉತ್ತರಗಳು ಕೂಡ ನಿಮಗೆ ಗೊತ್ತಾಗುತ್ತೆ ಮತ್ತು ಜೊತೆಗೆ ಏನಂತ ಅಂದರೆ ಇಲ್ಲಿ ಒಂದು ಆಕ್ಷೇಪಣೆ ಸಲ್ಲಿಸ್ಲಿಕ್ಕೂ ಕೂಡ ನಿಮಗೆ ಆಪ್ಷನ್ಸ್ ಕೂಡ ಇರುತ್ತೆ ಅಂದರೆ ನಿಮಗೆ ಉತ್ತರಗಳು ಏನಾದರೂ ಸರಿ ಇದ್ದಾಗ ಇಲ್ಲಿ ಆನ್ಸರ್ಸ್ಗಳೇನಾದರೂ ತಪ್ಪಾಗಿ ನಮೂದಾಗಿದ್ದರೆ ನೀವೇನು ಮಾಡ್ಬೋದು ಅಬ್ಜೆಕ್ಷನನ್ನು ಹಾಕ್ಬೋದು ಸೊ ಇಲ್ಲಿ ಅಂದರೆ ಒಂದು ಪ್ರಶ್ನೆಗೆ ಐವತ್ತು ರೂಪಾಯಿ ಚಾರ್ಜಸ್ ಕೂಡ ಇರುತ್ತೆ ಸೊ ಯಾರಿಗಾದರೂ ನಿಮಗೆ ಕ್ವಶನ್ ಆನ್ಸರ್ಸ್ಗಳು ರಾಂಗ್ ಆಗಿದ್ರೆ ಅಥವಾ ಇದು ಸರಿಯಾಗಬೇಕಾಗಿತ್ತು ಇದು ಈಗಾಗಿದೆ ಅಂತ ನನ್ಕೊಳ್ದಿದ್ರೆ ಸೊ ನೀವೇನು ಮಾಡ್ಬೋದು ಅಬ್ಜೆಕ್ಷನ್ಸ್ ಕೂಡ ಹಾಕ್ಬಹುದು ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ನಾನೀಗ ಒಂದು ಗಂಟೆ ಮೊದಲೇ ನಾನು ಏನಂದರೆ ಕಮ್ಯುನಿಟಿಯಲ್ಲಿ ಬಂದುಬಿಟ್ಟು ಇವತ್ತು ರಿಸಲ್ಟ್ ಬರುತ್ತೆ ಅಂತಂದು ನಿಮಗೆ ಹೇಳಿದ್ದೆ ಸೊ ನಮ್ಮ ಗ್ರೂಪ್ ಅಡ್ಮಿನ್ ಆದಂಥ ಶ್ರೀ ಅಲಿ ಹೆಬ್ಬಾಳ್ ಸರ್ ಅವರು ಏನಂತಂದರೆ ಸಿ ಎಸ್ ಸಿಗೆ ಕಾಲ್ ಮಾಡಿ ಕೇಳಿದ್ದು ಮಾಡಿದಂಥ ಒಂದು ಮಾಹಿತಿನೇ ಆಗಿತ್ತು ಸೊ ಏನಂದರೆ ಐದು ಒಳಗಾಗಿ ನಾವು ಕೀ ಉತ್ತರಗಳನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು ಅದೇ ಪ್ರಕಾರ ಸೊ ನಮ್ಮ ಎಲ್ಲರ ನಿರೀಕ್ಷೆಯಂತೆ ನಾಲ್ಕು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಕೀ ಉತ್ತರಗಳು ಪ್ರಕಟವಾಗಿರ್ತವೆ ಅಂತಂದು ಹೇಳ್ಬೋದು ಸೊ ನೀವೆಲ್ಲ ಇವೇನು ಮಾಡಬೇಕಂದ್ರೆ ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದರ ಒಂದು ಪಿ ಡಿ ಎಫ್ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ದೊರೆಯುತ್ತೆ ಸೊ ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಅಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ನಿಮ್ಮೆಲ್ಲ ಒಂದು ಕೀ ಉತ್ತರಗಳನ್ನು ನೋಡ್ಕೊಳ್ಳಿ ಸೊ ಇಲ್ಲಿ ಏನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ಹೇಳಬೇಕು ಇಲ್ಲಿ ತುಂಬ ವೇರಿಯೇಷನ್ಸ್ ಆಗಿದೆ ನನಗೂ ಕೂಡ ಆಗಿದೆ ಸೊ ನಾನು ಒಂದು ಹಂಡ್ರೆಡ್ ಮೇಲೆ ಹೋಗಿತ್ತು ನಂದು ಅಂದರೆ ಇವಾಗ ಒಂದು ಸಂಭವನೀಯ ಕೀ ಉತ್ತರಗಳನ್ನು ನೋಡಿದಾಗ ಒಂದು ಹಂಡ್ರೆಡ್ ಮೇಲೆ ಹೋಗಿತ್ತು ಸೊ ಇವತ್ತು ನನ್ನದು ಒಂದು ನೈಂಟಿ ಒನ್ ಆಗಿದೆ ಅಂತಂದೇ ಹೇಳ್ಬೋದು ಸೊ ನಿಮ್ಮದು ಕೂಡ ಅದೇ ರೀತಿ ವೇರಿಯೇಷನ್ ಆಗಿರುತ್ತೆ ಸೊ ಯಾರೂ ಕೂಡ ಏನು ಇದು ಹೋಗಬೇಡಿ ಯಾಕಂತಂದ್ರೆ ನೋಡೋಣ ಎಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ಈ ರೀತಿಯಾದಾಗ ಇಲ್ಲಿ ಕಟ್ ಕೂಡ ಏನಂದ್ರೆ ಕಡಿಮೆ ನಿಲ್ಲ ಏನಂದ್ರೆ ಜೊತೆಗೆ ಇದು ಜಿಲ್ಲಾವಾರು ಒಂದು ಕಾರಣದಿಂದ ಇಲ್ಲಿ ಯಾರೂ ಕೂಡ ಭಯಪಡುವಂತ ಅವಶ್ಯಕತೆ ಇರೋದಿಲ್ಲ ಅಂತಂದೇಳ್ತಾ ಸೊ ಇವಾಗ ಒಂದ್ಸರಿ ನಿಮಗೆ ಕಿ ಉತ್ತರಗಳನ್ನು ಕೂಡ ನಾ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ನೇಮಕಾತಿ ಪರೀಕ್ಷೆ ಕೀ ಉತ್ತರಗಳು ಅಂತಂದು ಕೊಟ್ಟಿದ್ದಾರೆ ಸೊ ಪ್ರಕಟಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಇಲ್ಲಿ ಸೂಚನೆಗಳು ನೋಡ್ತಾ ಇರ್ಬೋದು ನೀವು ನೋಡಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಶುಕ್ರವಾರ ದಿವಸ ಏನಂತಂದರೆ ವೆಬ್ಸೈಟ್ನಲ್ಲಿ ಈ ಎಲ್ಲ ಕಿ ಉತ್ತರಗಳು ಪ್ರಕಟವಾಗಿರ್ತವು ಜಿ ಪಿ ಎಸ್ ಆನ್ಲೈನ್ ಅಬ್ಜೆಕ್ಷನ್ ಫಾರ್ಮ್ ಕೂಡ ಇಲ್ಲಿ ಏನಂತಂದರೆ ನಮಗೆ ಲಭ್ಯವಿರುತ್ತದೆ ಇಲ್ಲಿ ಯಾವ ರೀತಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ನಿಮ್ಮದು ಪ್ರಶ್ನೆ ತಪ್ಪ ಏನು ಪ್ರಶ್ನೆ ಸರಿಯಾಗಿದ್ದು ನೀವು ಅದನ್ನು ಸರಿಯಾಗಿ ಟಿಕ್ ಮಾಡಿದರೆ ಅಲ್ಲಿ ನಿಮಗೆ ತಪ್ಪಾದ ಉತ್ತರ ನಮ್ಮದಾಗಿದ್ದರೆ ಅದಕ್ಕೆ ಸರಿಯಾದ ಒಂದು ಮೂಲಾಧಾರಗಳನ್ನು ಹಾಕಿಬಿಟ್ಟು ನೀವೇನಂತಂದರೆ ಅಲ್ಲಿ ಏನು ಹೇಳಿದ್ದಾರೆ ನೋಡಿ ಅಭ್ಯರ್ಥಿಯ ಒಂದು ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಲಭೀದಿಸುವುದರ ಮೂಲಕ ಲಾಗಿನ್ ಆಗಿಬಿಟ್ಟು ಆ ಒಂದು ಪ್ರಕಟಿತ ಕೀ ಉತ್ತರದ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕಾಲಾವಕಾಶ ಇರುತ್ತೆ ಸೊ ನಿಮ್ಗೆ ಯಾರಿಗಾದರೂ ಬೇಕಂತಂದರೆ ನೀವು ಅದನ್ನು ಸದುಪಯೋಗ ಪಡಿಸ್ಕೋಬಹುದು ಜೊತೆಗೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಮಾತ್ರ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಆಫ್ಲೈನ್ ಇದು ಇರೋದಿಲ್ಲ ನಂತರ ಏನು ಯಾಕಂತಂದರೆ ಇಲ್ಲಿ ಅಭ್ಯರ್ಥಿಗಳು ತಮ್ಮ ಬಳಿ ಇರುವಂಥ ಓ ಆರ್ ಕಾರ್ಬನ್ ಪ್ರತಿಯೊಂದಿಗೆ ಕೀ ಉತ್ತರಗಳನ್ನು ತಾಳೆ ನೋಡಿ ಆಕ್ಷೇಪಣೆಗಳಿದ್ದಲ್ಲಿ ಆನ್ಲೈನ್ನಲ್ಲಿ ಒಂದು ಪೂರಕ ದಾಖಲಾತಿಗಳೊಂದಿಗೆ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಂಬಿಸಬೇಕಾಗತ್ತೆ ಅಥವಾ ಸಲ್ಲಿಸಬೇಕಾಗತ್ತೆ ಜನರಲ್ ನಿಯತಕಾಲಿಕೆ ವೈಯಕ್ತಿಕ ಪ್ರಕಟಣೆಗಳು ಗೈಡ್ಸ್ ಅಂತರ್ಜಾಲ ಮೂಲಗಳು ಇವೆಲ್ಲ ಏನಂದರೆ ಅಲ್ಲಿ ಅವೈಲೇಬಲ್ ಇರೋದಿಲ್ಲ ಸೊ ಅಲ್ಲಿ ಅಂತಂದು ಹೇಳ್ತಾರೆ ನೋಡಿ ಅಭ್ಯರ್ಥಿ ಸಲ್ಲಿಸೋ ಪ್ರತಿ ಆಕ್ಷೇಪಣೆಗೆ ಏನಂತಂದರೆ ಇಲ್ಲಿ ಏನಂದರೆ ಐವತ್ತು ರೂಪಾಯಿ ಅದನ್ನು ಹೇಳಿದೆ ಒಂದು ಪ್ರತಿ ಪ್ರಶ್ನೆಗೆ ನಿಮಗೆ ಐವತ್ತು ರೂಪಾಯಿ ಚಾರ್ಜಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ನೋಡಿ ಆನ್ಲೈನ್ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಂಸ್ಕರಣಾ ಶಾ ಶುಲ್ಕ ಅಂತಂದ ಇವರು ಆನ್ಲೈನ್ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ನಾವೆಲ್ಲ ಇವಾಗ ಹೆಂಗೆ ಪೇಮೆಂಟ್ ಮಾಡ್ತೀವಲ್ಲ ಅದೇ ರೀತಿ ನೀವು ಐವತ್ತು ರೂಪಾಯಿಗಳನ್ನು ತುಂಬೋದರ ಮೂಲಕ ನೀವೇನು ಮಾಡಬಹುದು ಆ ಕೂಡ ಇಲ್ಲಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಏನಂದರೆ ಕೀ ಆನ್ಸರ್ಸ್ಗಳು ಇಲ್ಲಿ ಏನಂದ್ರೆ ಆನ್ಸರ್ಸ್ಗಳನ್ನೇ ಕೊಡ್ತಾ ಹೋಗಿದ್ದಾರೆ ಜೊತೆಗೆ ಏನೇ ಒನ್ ಫಿಫ್ಟಿ ಜಿ ಕೆ ಕೊಟ್ಟಿದ್ದಾರೆ ಮೊದಲಿಗೆ ನಂತರ ಇಂಗ್ಲೀಷ್ ಕೊಟ್ಟಿದ್ದಾರೆ ಮತ್ತು ಇಂಗ್ಲೀಷ್ ನಿಮ್ಮ ಮೆಥಡ್ ಏನಿದೆ ಅಲ್ಲ ಆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ನಂತರ ಏನು ಕೊಡ್ತಾರೆ ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಬೇರೆ ಕೊಟ್ಟಿದ್ದಾರೆ ಮತ್ತು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಬೇರೆ ಕೊಟ್ಟಿದ್ದಾರೆ ಜೊತೆಗೆ ಏನಂದರೆ ಸೈನ್ಸ್ ಮ್ಯಾಥ್ಸ್ ಕ್ವಶನ್ ಆನ್ಸರ್ಸ್ ನ್ನ ಕೊಟ್ಟಿರ್ತಾರೆ ಕೊನೆಯದಾಗಿ ಜೀವ ವಿಜ್ಞಾನ ಕ್ವಶನ್ ಆರ್ಸರ್ಗಳನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅಂತಂದು ಹೇಳ್ಬೋದು ಸೊ ಇದಿಷ್ಟು ಪಿ ಡಿ ಎಫ್ ನಿಮಗೆ ನಾನು ಅದೇ ಹೇಳಿದೆ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯವಿರುತ್ತೆ ಬೇಕಂತಂದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು ಅಂತಂದು ಹೇಳ್ತಾ ಸೊ ಎಲ್ಲರಿಗೂ ಕೂಡ ಆಲ್ ಅಂತಂದು ಹೇಳ್ತಾ ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್